नमस्कार साहेबरे। नमस्कार नमस्कार साहेबरे। बालू नीना यश सरे करिया दो ओळग बा। साहेबरे ऑटो बरता इदे। साहेबरे दिल्ली पार्टी ने ಬನ್ನಿ ನಾಯಕ್ರೆ ಬನ್ನಿ, ಏನು ದಿಢೀರ್ ಅಂತ ನಮ್ಮನೆಗ್ ಬಂದ್ಬಿಟ್ಟಿದ್ದೀರಾ? ಏನಾದ್ರೂ ಮಳೆ ಕೆಳೆ ಬಿರುಗಾಳಿನೇ ಬರುತ್ತೆ ನೋಡು. ಎಲ್ಲೋ ಸುಟ್ಕೇಸ್ ಪಾರ್ಟಿ, ಎಲ್ಲಿ ಡೆಲ್ಲಿ ಪಾರ್ಟಿ? ಡೆಲ್ಲಿ ಪಾರ್ಟಿನಾ? ಏಯ್, ಏನು ಗೊತ್ತಿಲ್ದವರಾಗೆ ನಟಿಸ್ಬೇಡ. ನಿನ್ನಂತ ಎಷ್ಟು ಮಂತ್ರಿಗಳು ನೋಡಿಲ್ಲ, ಎಷ್ಟು ಪಕ್ಷನ ಮುಳುಗಿಸಿಲ್ಲ. ಸೆಂಟ್ರಲ್ ಜೊತೆ ಸೇರ್ಕೊಂಡು ನನ್ನ ಪಕ್ಷನೇ ಮುಳುಗ್ಸಕ್ ನೋಡ್ತಿದ್ಯಾ? ತಿರ್ವಾಕಣ್ಣ ತಿರ್ವಾಕ್ ಮುಳುಗ್ಸ್ತಾನ? ಯಾವನವನು ನನ್ನ ಪಕ್ಷನ ಮುಳುಗ್ಸವನು? ಬಾರೋ ಬಾ. ಈ ಅಂಕಲ್ ಚಟ್ಟಿನಿ ಹಾಕಿ ಹೋಗೋ. ಹಂದಿ ಹುಟ್ಟಿರೋ ನಾಯಿ ಹಂದಿಗೆ ಹೇಗೋ ನಾಯಿ ಹುಟ್ಟತ್ತೆ? ಅವ್ರ ಮನೇಲಿ ಹುಟ್ಟಿರ್ಬೇಕು. ತೂ, ಇಲ್ಲಿ ಹುಟ್ಟಿದಾನಲ್ಲ ಅಪ್ಪನ ಬುದ್ಧಿ ತೋರಿಸ್ತಾ ಇದ್ದಾನೆ. ಏಯ್, ಯಾರು ಅವನು? ಡೆಲ್ಲಿ ಪಾರ್ಟಿ. ಏಯ್ ಏಯ್, ಡೆಲ್ಲಿ ಪಾಕ ಸರಿಗ್ ಬಂದಿದೆ ಅಂತ ಸ್ವಲ್ಪ ನೋಡಿ. ಥೂ, ಟೇಸ್ಟ್ ನೋಡಕ್ಕ ನಾ ರಾಜಕೀಯಕ್ಕೆ ಬಂದಿದ್ದು. ಅಯ್ಯೋ ದೇವ್ರೆ, ಯಾಕೋ ಗೊಣಗ್ತಾ ಇದೀಯಾ? ನಾಯಕ್ರೆ ಅವಸರ ಪಟ್ಟು ಇನ್ನಿಯತ್ ನಾಯಿ ಮೇಲೆ ಅನುಮಾನ ಪಟ್ರ. ಅದ್ರ ಬದಲು ಮಗನೇ ನಿನ್ನ ಉಸಿರನ್ನ ಕೊಟ್ಬಿಡು ಅಂದಿದ್ರೆ ಕೊಟ್ಬಿಡ್ತಿದ್ದೆ. ಅದ್ರ ಬದಲು ಹೀಗ್ ಮಾಡ್ಬಿಟ್ರಲ್ಲ. ಆಯ್ತಪ್ಪ, ನೀವ್ ಹೇಳದಕ್ಕೆ ಅವತ್ ಭಯ ಪಡ್ಕೊಂಡಿದ್ದಾರೆ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಸರ್ರೆ ನಿಮಗೋಸ್ಕರ ಹೈಕೋರ್ಟಲ್ಲಿ ವಾದ ಮಾಡಿ ಬಿಡುಗಡೆ ಮಾಡಿಸಿದ್ರು. ಇನ್ನು ಮುಂದೆ ಯಾವ ಬಿಡುಗಡೆ? ಈಗಾಗಲೇ 4.5 ವರ್ಷ ಆಗಿದೆ. ಎನಿವೇ, ಥ್ಯಾಂಕ್ ಯು ಸರ್. ಪರವಾಗಿಲ್ಲ, ಹೊರಡೋಣ. ವೆಲ್ಕಮ್. ಇವಾಗ ಎಲ್ಲಿ ಹೋಗೋದು? ಮನುಷ್ಯ ಇಲ್ಲದೆ ಇರೋ ಜಾಗಕ್ಕೆ. ಇವೆಲ್ಲ ನಾಳೆನೇ ರಿಲೀಸ್ ಆಗೋದು ಅಂತ ನಿಮ್ಮ ಮನೇಲಿ ಅನ್ಕೊಂಡಿದ್ದಾರೆ? ನಾನೇ ಹಾಗೆ ಹೇಳಕ್ಕೆ ಹೇಳ್ದೆ. ಯಾಕೆ? ಅವ್ರು ಬಂದು ನಮ್ಮನ್ನು ತಬ್ಕೊಂಡು ಕಣ್ಣೀರು ಹಾಕಿ ಸುಮ್ಮನೆ ಇರೋ ಅಂಗಡಿ ವ್ಯಾಪಾರನ ನೋಡ್ಕೋ ಅಂತಾರೆ. ಅವರು ಹೇಡಿಗಳಾಗಿ ನಮ್ಮನ್ನು ಆಗು ಅಂತಾರೆ. ಹೀಗೆ ಹೇಡಿಯಾಗಿರೋದ್ರಿಂದಾನೆ ಎರಡು ಉಸಿರನ್ನ ಬಲಿ ಕೊಟ್ಟಿರೋದು. ಸರಿ, ಎಷ್ಟು ದಿನ ಅಂತ ಅದನ್ನೇ ನೆನೆಸ್ಕೊಂಡಿರೋಕ್ಕಾಗತ್ತೆ? ನಿಧಾನವಾಗಿ ಮರೆಯೋ ಪ್ರಯತ್ನ ಮಾಡಿ. ಏನನ್ ಮರಿ ಅಂತಿದ್ಯಾ? ಏನು ಗೊತ್ತಿಲ್ದಿರೋ ವ್ಯಕ್ತಿನ ಅಟ್ಟಿಸ್ಕೊಂಡು ಹೊಡೆದ್ರಲ್ಲ, ಅದನ್ ಮರಿಬೇಕಾ? ಇಲ್ಲ, ಕಲ್ಯಾಣ ಮಂಟಪದಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರಲ್ಲ, ಅದನ್ ಮರಿಬೇಕಾ? ಈ ರಾಜಕೀಯ, MLA, ಮಂತ್ರಿ, ಏನು ಗೊತ್ತಿಲ್ದಿರೋ ನಮ್ಮಂತ ಹೊರನ್ನ ಕಾಲೇಜ್ಗೆ ಹೋಗ್ಬೇಕು, ಓದ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದ ನಮ್ಮಂತವ್ರಿಗೆ ಈ ರಾಜಕಾರಣಿಗಳು ಕೊಟ್ಟರೋ ಶಿಕ್ಷೆ ನೋಡು. ಇಲ್ಲಿ ನೋಡು, ಒಂದು ಕೈಯನ್ನು ನೋಡು, ನೋಡು, ಇಕ್ಲ ಇದೆಯಲ್ಲ ಇಕ್ಲ. ಇಕ್ಕಲದಲ್ಲಿ ಹಿಡಿದು ಒಂದೊಂದು ಉಗ್ರನ್ನು ಕಿತ್ತಿದ್ದಾರೆ ಲಾಕಪ್ಪಲ್ಲಿ. ಅದನ್ನ ನೀನು ಅನುಭವಿಸಿದ್ಯಾ? ಅದನ್ನ ನೋವು ನಿನಗೆ ಗೊತ್ತಾ? ಗೊತ್ತಿಲ್ಲ. ಬೇಕಾದ್ರೆ ನೀನು ಸುಮ್ಮನಿರು, ನಮ್ಮನ್ನು ಸುಮ್ಮನಿರಕ್ಕೆ ಹೇಳ್ಬೇಡ. ನಾನೇನು ಹಾಗೆ ಹೇಳ್ತಾ ಇಲ್ಲ, ರಕ್ತಕ್ಕೆ ರಕ್ತನೇ ಪರಿಹಾರ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ನಿಂಗೇನು ಗೊತ್ತಿಲ್ಲಮ್ಮ, ಒಂದ್ ಕೆನ್ನೆಗೆ ಹೊಡೆದ್ರೆ ಇನ್ನೊಂದ್ ಕೆನ್ನೆ ತೋಸು ಅನ್ನೋದು ಹಳೆ ಗಾದೆ. ಹೊಸ ಗಾದೆ ಏನ್ ಗೊತ್ತಾ? ಒಂದ್ ಕೆನ್ನೆಗೆ ಹೊಡೆದ್ರೆ ತಿರುಗಿಸಿ ಎರಡ್ ಕೆನ್ನೆಗೆ ಹೊಡೆ ಅನ್ನೋದು. ಹಂಗ್ ಹೇಳೋ. ಯಾವ ರೌಡಿಸಮ್ ಇಂದ ನಮ್ಮ ಬದುಕು ಹೀಗಾಯ್ತೋ, ಆ ರೌಡಿಸಮೆ ಇಲ್ದೆ ಇರೋ ಹಾಗೆ ಮಾಡ್ಬೇಕು ನಾವು. ಇನ್ಮೇಲೆ ಈ ರೌಡಿಸಮೆ ಇರಬಾರ್ದು, ರೌಡಿಗಳೇ ಇರಬಾರ್ದು. ಕೈಯ ತಕ್ಕ ಮುಂಚೆ ಎಲ್ಲರೂ ಯೋಚಿಸ್ಬೇಕು. Thank you.
ನಿನ್ನಿಂದಾನೇ ಇವತ್ತು ಮಾರ್ಕೆಟ್ಗೆ ಮುಕ್ತಿ ಸಿಕ್ತು. ದೇವ್ ನಿನ್ ಚೆನ್ನಾಗಿಟ್ಟಿರ್ಲಿ. ನಾವ್ ಯಾಕೆ ಇರೋದು? ನಿಮ್ಗೆ ಯಾವ್ದಾದ್ರು ಸಮಸ್ಯೆ ಇದ್ರೆ ನಮಗ್ ಹೇಳಿ. ಗಲಾಟೆ ಮಾಡಿದ್ದು ಏನ? ನೀನೇನ ರೋಡಿಸ್ ಮಾಡಿದ್ದು? ಇಲ್ಲಿರೋ ಯಾರನ್ ಬೇಕಾದ್ರೂ ಕೇಳ್ಕೊಳ್ಳಿ. ನಾನೇನಾದ್ರೂ ತಪ್ಪು ಮಾಡಿದೀನಿ ಅಂತಾದ್ರೆ ನಿಮ್ಗೆ ಏನ್ ಬೇಕೋ ಆ ಶಿಕ್ಷೆ ಕೊಡಿ. ಇಲ್ಲಿ ಏನ್ ನಡೀತಾ ಸರ್? ಅವ್ರದ್ದೇನು ತಪ್ಪಿಲ್ಲ ಸರ್, ಅವ್ರ ನಮ್ಗೆ ಒಳ್ಳೇದೇ ಮಾಡಿದ್ದಾರೆ ಸರ್. ನೀನ್ ನೋಡಿದೇನ ಅವ್ರ ಕಬ್ಬಿನ ಹಾಲು ಕುಡಿಯಕ್ ಬಂದಿದ್ರು ಸರ್. ನೀನು? ಅವ್ರು ಏನು ಮಾಡಿಲ್ಲ ಸರ್, ಬಳೆ ಎಷ್ಟು ಅಂತ ಕೇಳಿದ್ರು. ಮತ್ತಿನ್ನೇನು, ಗಾಡಿ ತಿರುಗಿಸ್ಕೊಂಡು ಹೊರಡಿ. ಹೋಗಿ ಸರ್, ಯಾರಾದ್ರೂ ಗಂಧದ ಮರ ಕಡಿತಿದ್ರೆ ಅವ್ರನ್ನ ಹೋಗಿ ಹಿಡಿಯೋಗಿ. ಅದನ್ ಬಿಟ್ಟು ಟೊಮೊಟೊ ಕದ್ಬಿಟ್ಟ, ಸೈಕಲ್ ಲೈಟ್ ಕದ್ಬಿಟ್ಟ, ನಿಂಬೆಹಣ್ಣು ಕದ್ಬಿಟ್ಟ ಅಂತ ಬಂದು ಹಿಡಿಯಕ್ ಹೋಗ್ಬೇಡಿ. ಹೋಗ್ತೀರಾ ಸುಮ್ನೆ? ಇನ್ಮೇಲೆ ಪೊಲೀಸರು ನಂಬಿದ್ರೆ ಯೂಸ್ ಇಲ್ಲ. ನಮಗ್ ನಾವೇ ಪೊಲೀಸು, ನಾವೇ ಕೋರ್ಟು. ಪಾನಿಗೆನೆ ಹಗ್ಗ ಹೇ ಕಟ್ಟು ನೀ ಕಟ್ಟು, ಸ್ವರ್ಗವೇನೆ ಬಂತು ಹೇ ತಟ್ಟು ಕೈ ತಟ್ಟು. ನಮ್ಮ ಸ್ನೇಹ ತುಂಬ ದೊಡ್ಡದು, ಸ್ನೇಹಿತರೆಲ್ಲ ವಜ್ರ ಚಿನ್ನವು, ನಂಬಿಕೆ ಮೂಲ ಮಂತ್ರವು ಸ್ನೇಹಕ್ಕೆ. ಭಯ ಪಡದೆ ಬಾನಿಗೆನೆ ಹಗ್ಗ ಹೇ ಕಟ್ಟು ನೀ ಕಟ್ಟು, ಸ್ವರ್ಗವೇನೆ ಬಂತು ಹೇ ತಟ್ಟು ಕೈ ತಟ್ಟು. ನಮ್ಮ ಸ್ನೇಹ ತುಂಬ ದೊಡ್ಡದು, ಸ್ನೇಹಿತರೆಲ್ಲ ವಜ್ರ ಚಿನ್ನವು, ನಂಬಿಕೆ ಮೂಲ ಮಂತ್ರವು ಸ್ನೇಹಕ್ಕೆ. ಭಯ ಪಡದೆ ಬಾನಿಗೆನೆ ಹಗ್ಗ ಹೇ ಕಟ್ಟು ನೀ ಕಟ್ಟು, ಸ್ವರ್ಗವೇನೆ ಬಂತು ಹೇ ತಟ್ಟು ಕೈ ತಟ್ಟು. ಸೂರ್ಯನನ್ನೇ ಕೆಳಗೆ ಇಳಿಸು ನೀನು, ಒಬ್ಬ ಸುಡದೆ ಇರುವ ಸೂರ್ಯನೇ ಬೇಕು. ದುಷ್ಟರ ಜೊತೆಗೆ ಸಿಡಿಲಿನಂತೆ ತಟ್ಟಿ ಕೇಳು ನೀನು, ತಪ್ಪು ಮಾಡದಂತೆ ನೋಡಿಕೊಳ್ಳು ನೀನು. ಸುತ್ತೋ ಭೂಮಿಯ ತಡೆದು ಈ ಕಾಲಕ್ಕೆ ಸವಾಲು ಹಾಕು, ಕೈ ಹಿಡಿದು ಜೊತೆ ಸಾಗು ಬಾಬಾ. ಭಯ ಪಡದೆ ಬಾನಿಗೆನೆ ಹಗ್ಗ ಹೇ ಕಟ್ಟು ನೀ ಕಟ್ಟು, ಸ್ವರ್ಗವೇನೆ ಬಂತು ಹೇ ತಟ್ಟು ಕೈ ತಟ್ಟು. ನಮ್ಮ ಸ್ನೇಹ ತುಂಬ ದೊಡ್ಡದು, ಸ್ನೇಹಿತರೆಲ್ಲ ವಜ್ರ ಚಿನ್ನವು, ನಂಬಿಕೆ ಮೂಲ ಮಂತ್ರವು ಸ್ನೇಹಕ್ಕೆ. ಭಯ ಪಡದೆ ಬಾನಿಗೆನೆ ಹಗ್ಗ ಹೇ ಕಟ್ಟು ನೀ ಕಟ್ಟು, ಸ್ವರ್ಗವೇನೆ ಬಂತು ಹೇ ತಟ್ಟು ಕೈ ತಟ್ಟು. ಮಾತಿನಂತೆಯೇ ನೀನು ಮುಂದೆ ಸಾಗು, ಈಗ ಎಲ್ಲರೂ ಒಂದೇ ಎಂದು. ಕಾವೇರಿಯ ಗಂಗೆಯಲ್ಲಿ ಒಂದು ಮಾಡಿ ನೋಡು, ವ್ಯತ್ಯಾಸ ತಿಳಿಯುವುದೇ ಹೇಳು. ಗಂಭೀರದೆ ರೈಲು ಸಾಗುವುದೇನೋ ಹೇಳು, ಸತ್ಯಾರಿತು ಧರ್ಮ ಹಿಡಿದು ಸಾಗು. ಭಯ ಪಡದೆ ಬಾನಿಗೆನೆ ಹಗ್ಗ ಹೇ ಕಟ್ಟು ನೀ ಕಟ್ಟು, ಸ್ವರ್ಗವೇನೆ ಬಂತು ಹೇ ತಟ್ಟು ಕೈ ತಟ್ಟು. ನಮ್ಮ ಸ್ನೇಹ ತುಂಬ ದೊಡ್ಡದು, ಸ್ನೇಹಿತರೆಲ್ಲ ವಜ್ರ ಚಿನ್ನವು, ನಂಬಿಕೆ ಮೂಲ ಮಂತ್ರವು ಸ್ನೇಹಕ್ಕೆ. ಭಯ ಪಡದೆ ಬಾನಿಗೆನೆ ಹಗ್ಗ ಹೇ ಕಟ್ಟು ನೀ ಕಟ್ಟು, ಸ್ವರ್ಗವೇನೆ ಬಂತು
ಹೇ ತಟ್ಟು ಕೈ ತಟ್ಟು ನಮ್ಮ ಸ್ನೇಹ ತುಂಬ ದೊಡ್ಡದು ಸ್ನೇಹಿತರೆಲ್ಲ ವಜ್ರ ಚಿನ್ನವು ನಂಬಿಕೆ ಮೂಲ ಮಂತ್ರವು ಸ್ನೇಹಕ್ಕೆ ಭಯಪಡದೆ ಬಾ ಬೆಸ್ಟ್ ಆಫ್ ಲಕ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ರಾಜ ಸಿಕ್ಬಿಟ್ರೆ ಆಟ ನಂದೇ ನೋಡು, ನಿನ್ಗಂತೂ ಸಿಗಲ್ಲ ಬಿಡು. ಒಂದೇ ಒಂದು ರಾಜ ಕೆಲವಿನ್ನು ಸಂಗೀತ ಶುರು ಬಾರಿಸು ನೀನು ಡೊಳ್ಳನು ಬೇಗ ಎಲ್ಲ ಕೂಡ ನಿನ್ನ ಕೈಲಿ ಭೂಮಿ ಬಾನು ಎಲ್ಲ ಕೂಡ ನಮ್ಮ ಕೈಲೆ ಎಲ್ಲ ಕೂಡ ನಿನ್ನ ಕೈಲಿ ಭೂಮಿ ಬಾನು ಎಲ್ಲ ಕೂಡ ನಮ್ಮ ಕೈಲೆ ಕಥಕಥೆಯಲ್ಲಿ ನಿಂತಿರುವ ಕಾಳಿ ಹಾಗೂ ಅವನ ಸ್ನೇಹಿತರ ಮೇಲೆ ಕೊಲೆ, ಅತ್ಯಾಚಾರ, ಕಳ್ಳತನದ ಅಪರಾಧಗಳನ್ನು ಹೊರಿಸಲಾಗಿದೆ. ಈ ಅಪರಾಧಗಳನ್ನು ಇವರೇ ಮಾಡಿದ್ದಾರೆಂದು, ಅದನ್ನು ಪ್ರತ್ಯಕ್ಷ ನೋಡಿದ್ದಾಗಿಯೂ ಹಲವಾರು ಜನ ನಮ್ಮ ಜನತಾ ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳಿದ್ದಾರೆ. ಹಾಗಾಗಿ ಕಾಳಿ ಹಾಗೂ ಅವನ ಸ್ನೇಹಿತರನ್ನು ಅಪರಾಧಿ ಎಂದು ನಿಶ್ಚಯಿಸಲಾಗಿದೆ. ಮೇಲ್ಕಂಡ ಅಪರಾಧಗಳಿಗೆ ಜಗತ್ತಿನ ಎಲ್ಲ ಮೂಲೆಗಳಿರುವ ಕೋರ್ಟ್ಗಳಲ್ಲಿ ಮರಣವೇ ತೀರ್ಮಾನವಾಗಿರುತ್ತದೆ. ನಮ್ಮ ಜನತಾ ನ್ಯಾಯಾಲಯದಲ್ಲಿ ಏನು ಶಿಕ್ಷೆ ನೀಡಬೇಕೆಂದು ನೀವೇ ತೀರ್ಮಾನಿಸಿ. ಕಲ್ಕಳ್ ಹಾಕಿ ಹಾಕಿ. ಪೊಲೀಸ್ ಬೇಡ, ಕೋರ್ಟ್ ಬೇಡ ಅನ್ನಕ್ಕೆ ನೀವ್ಯಾರು? ನಾವು ಪೊಲೀಸ್ ಬೇಡ, ಕೋರ್ಟ್ ಬೇಡ ಅಂತಿಲ್ಲ. ನಮಗವ್ರು ಬೇಕಾಗಿಲ್ಲ ಅಷ್ಟೇ. ಪೊಲೀಸು ಕೋರ್ಟು ಇದೆಯಲ್ಲ, ಹಾಗಾದ್ರೆ ಮನೆಗೆ ವಾಚ್ಮ್ಯಾನ್ ಯಾಕೆ? ಹಾಗೆ ಇದನ್ನು ಹಳ್ಳಿಲಿ ಪಂಚಾಯತಿಯವರೇ ನಿರ್ಧಾರ ಮಾಡ್ತಾರೆ ತಾನೆ? ಹಾಗೆ ನಾವೇ ಪಂಚಾಯತಿ ಮಾಡಿ ನಾವೇ ನಿರ್ಧಾರ ಹೇಳ್ತಿದ್ದೀವಿ. ಅವ್ರು ಮಾಡೋ ಕೆಲಸನ ಈಗ ನಾವು ಮಾಡ್ತಾ ಇದ್ದೀವಿ. ನೋಡ್ರಪ್ಪ, ತಪ್ಪು ಮಾಡಿದವ್ರನ್ನ ನೀವೇ ಹಿಡೀರಿ, ನೀವೇ ಶಿಕ್ಷೆನೂ ಕೊಟ್ಬಿಡಿ. ಅವ್ರನ್ನೆಲ್ಲ ಕೊಂದ್ಬಿಟ್ರೆ ರೌಡಿಸಮ್ ಹೊರಟೋಗತ್ತಾ? ಇಲ್ಲ ಇವನು ಹೋದ್ರೆ ಇನ್ನೊಬ್ಬ ಬರದೇ ಇರ್ತಾನ? ಜಗಳನೆ ಎಲ್ಲ ಸಮಸ್ಯೆಗೂ ಪರಿಹಾರ ಅಂತ ಯಾರು ಹೇಳಿದ್ದು? ಯಾವ ಕಾಲೇಜಲ್ಲೋ ಇದನ್ನು ಹೇಳಿದ್ದು? ಇವತ್ತು ನೀವು ಅವ್ರನ್ನ ಹೊಡೀರಿ, ನಾಳೆ ಅವ್ರ ಕಡೆಯವ್ರು ನಿಮಗೆ ಹೊಡಿತಾರೆ. ಹೀಗೆ ನಡೀತಾ ಇರುತ್ತೆ. ಅಂದ್ರೆ ಈ ಅಕ್ರಮನೆಲ್ಲ ನೋಡ್ಕೊಂಡು ಸುಮ್ಮನೆ ಇರಬೇಕು ಅಂತೀರಾ? ಹಾ, ಇಲ್ಲ, ನಾನು ಹಾಗೆ ಹೇಳಲಿಲ್ಲ. ಸ್ವಲ್ಪ ಯೋಚನೆ ಮಾಡಿ ಎಂದೇ ಅಷ್ಟೇ. ಶಾಂತವಾಗಿ ದೂರಲ್ಲಿ ಎಲ್ಲರೂ ಕೈಯಲ್ಲಿ ಮಚ್ಚಿಡ್ಕೊಂಡು ಓಡಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣನೇ ಈ ರಾಜಕೀಯ.
ಮೊದಲು ರಾಜಕೀಯನ ಸರಿ ಮಾಡಿ, ಆಮೇಲೆಲ್ಲ ಸರಿ ಹೋಗುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ, ಕೈಯಲ್ಲಿ ಹಿಡಿದಿರೋ ಆಯುಧನ ಬಿಟ್ಬಿಟ್ಟು ತಲೆಯಲ್ಲಿರೋ ಬುದ್ಧಿನ ಉಪಯೋಗಿಸಿ. ಅದರಿಂದ ರೌಡಿಸಂ ಮಾತ್ರ ಅಲ್ಲ, ಈ ದೇಶದ ಭವಿಷ್ಯನೇ ಬದಲಾಗತ್ತೆ. ಅದು ನಿಮ್ಮಿಂದ ಆಗತ್ತೆ. ಶಾಂತವಾಗಿ ದೂರಲ್ಲಿ ಎಲ್ಲರೂ ಕೈಯಲ್ಲಿ ಮಚ್ಚಿಡ್ಕೊಂಡು ಓಡಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣನೇ ಈ ರಾಜಕೀಯ. ಮೊದಲು ರಾಜಕೀಯನ ಸರಿ ಮಾಡಿ, ಆಮೇಲೆಲ್ಲ ಸರಿ ಹೋಗುತ್ತೆ. ಇಷ್ಟು ದಿನ ಬೇರಿನ ಬದಲು ಎಲೆ ಕಿತ್ತಾಕ್ತಿದ್ವಿ, ಅದಕ್ಕೆ ಮತ್ತೆ ಮತ್ತೆ ಚಿಗುರ್ತಿತ್ತು. ಈಗ ಬೇರನ್ನೇ ಕಿತ್ತಾಕೋಣ.